ಕರೋಶಿ ಭಾಗದಲ್ಲಿ ಅಕಾಲಿಕ ಮಳೆಯಿಂದಾಗಿ ಧರೆಗೆ ಉರುಳಿದ ವಿದ್ಯುತ್ ಕಂಬಗಳು, ನೆಲ ಕಚ್ಚಿದ ಮರಗಳು, ಬೆಳೆಗಳ ಹಾನಿ, 24 ಗಂಟೆಗಳ ಕಾಲ ವಿದ್ಯುತ್ ಕಡಿತ. ಹೌದು, ಭಾನುವಾರ ಮಧ್ಯಾಹ್ನ ಕರೋಶಿ ಸೇರಿದಂತೆ ಪರಿಸರದಲ್ಲಿ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಹಲವು ವಿದ್ಯುತ್ ಕಂಬ, ತಂತಿ ಮರಗಳು ಧರೆಗೆ ಉರುಳಿದೆ. ಇದರಿಂದ ಕರೋಶಿ ಪ್ರದೇಶದಲ್ಲಿ 24 ಗಂಟೆ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿತ್ತು. ಬೆಳೆಗಳು ಸಹ ನೆಲಸಮವಾಗಿದೆ. ಭಾನುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕರೋಶಿ ಸೇರಿದಂತೆ ಪರಿಸರದಲ್ಲಿ ಏಕಾಏಕಿ ಗಾಳಿ ಸಹಿತ ಮಳೆ ಆರಂಭವಾಯಿತು. 1.5 ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆ ಸುರಿಯಿತು. ಇದರಿಂದ ಕಬ್ಬು ಸೇರಿದಂತೆ ಇನ್ನಿತರ ಬೆಳೆಗಳು ನೆಲ ಕಚ್ಚಿ ಹೋಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪೀರಪಾಷ ಪಟೇಲ್ ಅವರ ಮನೆಯ ಚಾವಣಿಯ ಪತ್ರೆಗಳು ಹಾರಿ ಹೋಗಿದೆ. ರಾಮು ಕೊಟಗಿ ಅವರ ಮನೆ ಮೇಲೆ ಮರ ಬಿದ್ದಿದೆ. ಜೋರಾದ ಗಾಳಿಗೆ ಹಲವೆಡೆ ಮರಗಳು ಸಹ ಬಿದ್ದಿದ್ದು ಕಂಬಗಳು, ತಂತಿಗಳು ಸಹ ಬಿದ್ದಿದೆ. ಇದರಿಂದ ಭಾನುವಾರ ಮಧ್ಯಾಹ್ನದಿಂದಲೇ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಹೆಸ್ಕಾಂ ಸಿಬ್ಬಂದಿ ಭಾನುವಾರ ಮಧ್ಯಾಹ್ನದಿಂದ ಸೋಮವಾರ ಮಧ್ಯಾಹ್ನದವರೆಗೆ ಬಿದ್ದ ಕಂಬಗಳನ್ನು ನಿಲ್ಲಿಸೋದು ಹಾಗೆ ದುರಸ್ತಿ ಕಾರ್ಯ ನಡೆಸಿ ವಿದ್ಯುತ್ ಸಂಪರ್ಕವನ್ನು ಸುಗಮಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ನೋಡಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ಆರ್ ಮಾನೆ, ಕಿರಿಯ ಅಭಿಯಂತರ ಎಸ್ ಎ ಪಾರ್ಥನಹಳ್ಳಿ, ಅಕ್ಬರ್ ಅಲಿ ನದಾಫ್, ಸೆಕ್ಷನ್ ಆಫೀಸರ್ ಆರ್ ಬಿ ಕುಂಬಾರ, ಎಸ್ ಜಿ ಬೇಪಾರಿ, ಇನ್ನೊಂದೆಡೆ ಸಿದ್ದು ಪೂಜಾರಿ, ಮಹೇಶ್ ರಾಠೋಡ್, ನಾರಾಯಣ ಭಟ್ಟರಾವ್, ನವೀನ್ ಹಾವಾಪಗೌಡ, ಸಂಜಯ್ ಕದಂ, ಹಾಗೆ ಮಾಲು ಜರಳಿ, ಗಂಗಾಧರ ಕಿಚಡಿ ಸೇರಿದಂತೆ ಮುಂತಾದ ಸಿಬ್ಬಂದಿಗಳು ಉಪಸ್ಥಿತರಿದ್ರು. ನಿನ್ರಿ ಮಳೆ ಭಾಳ ಬೀಳೈತಿ, ಮತ್ತೆ ಕಬ್ಬುಗಳ ಗಿಡ ಭಾಳ ಬಿದ್ದವು. ಮತ್ತೆ ಅದು ಅಲ್ಲದೆ ಮನೆ ಮೇಲೆ ಬಿದ್ದರೆ ನಮಗೆಲ್ಲ ಲಾಸ್ ಆಗ್ತಿತ್ತು. ಏನು ಸ್ವಲ್ಪದಾಗ ನಾವು ಉಳಿದೇವು, ಏನಿಲ್ಲ ತಂದ. ಏನೇನು ಹಾನಿಯಾಗಿತ್ರಿ? ಏನಂದ್ರೆ ಅದ್ರ ಕಬ್ಬು ಭಾಳ ಬಿದ್ದೈತಿ, ಕಬ್ಬೆಲ್ಲ ಬಿದ್ದೈತಿ ನೆಲಕ್ಕೆ, ಇನ್ನೂ ಭಾಳ ದಿನ ಹೋಗೋದ. ಅದು ಅಲ್ಲದೆ ಗಿಡ ಬಿದ್ದೈತಿ, ದೊಡ್ಡ ಗಿಡ ಇತ್ತು, ಮನೆ ಮೇಲೆ ಬೀಳೋದು ಉಳಿದೈತಿ. ಮನೆ ಮೇಲೆ ಬೀಳ್ತಿದ್ರೆ ಭಾಳ ಹಣೆ ಆಗ್ತಿತ್ತು. ರಾಮು ಈಶ್ವರ್ ಕುಟ್ಗಿ. ಇವಾಗ ಎಣ್ಣೆ ಬಿದ್ದಿಲ್ಲ, ಇವ मेरा घर जिला है और मैं गरीब इंसान हूँ मैं, और मुझे कुछ भी गवर्नमेंट की तरफ से थोड़ा मदद मांगता है मेरे को. क्या हुआ घर का नुकसान? क्या घर का नुकसान? मेरे पत्रे पूरे गई, पूरे ऊपर ऊपर है, और मेरा घर में का अनाज पानी सब नुकसान हुआ है. अनाज पानी और पूरा दीवार आगे का दीवार पड़ा है, और वो गवर्नमेंट का घर है, गवर्नमेंट का घर है. तू बोल तो सवाल कर दो तू. क्या क्या नुकसान? जारी अनाज पानी सब पूरा नुकसान हुआ है मेरा. और क्या पत्रे गए हैं? क्या पत्रे ऊपर पूरे ऊपर पूरे पत्रे ऊपर बाजू खेत में पड़े हैं. कितना नुकसान हुआ है? एक 70-80 हजार का तो नुकसान हुआ है मेरा. तो गवर्नमेंट की तरफ से मुझे कुछ ना कुछ हेल्प मांगता है मेरे को. हम रहने वाले, हमें 5 दुकान वाले गरीब. हाँ, गरीब इंसान है हम. कुछ ना कुछ हमारे को गवर्नमेंट तरफ से हेल्प मांगता है. अनाज पानी नुकसान हुआ है हमारा, कुछ भी रहता था तो जान जाती थी. हाँ, जो कुछ नहीं हुआ है मेरा घर का नुकसान भर पानी मेरे को गवर्नमेंट तरफ से मांगते हैं मेरे को. क्या बोले? हाँ, विनंती हमें करते हैं. नाम क्या आपका? पीर पाशा अब्दुल कादर पटेल.
राजा रोप टिकट निर्णय नानु करोशी ग्रामीण नंदु होल मजलट्टी रोडिगे ईनूर एपत् बार एर सर्वे नंबर अदे बार मूर सर्वे नंबर अदे अदे मल गाड़ी कब्बे एकरे कब्बे नंदु नुकसान बिद्दे पूर्ति कब्बे सरकार नमगेन स्वल्प मदद आगे नमगेन मदद नु नासिरुद्दीन इमामुद्दीन पटेल ನಿನ್ನೆ ಜೋರು ಗಾಳಿಗೆ ಮಳೆಗೆ ನಮ್ಮ ತಡ್ತ್ರಿ ಕರೋಶ ಲೈನ್ ಕಂಬಗಳು ಸ್ಲ್ಯಾಟ್ ಆಗಿದಾವೆ ಇವೆಲ್ಲ ನಮ್ಮ ಲೈನ್ ಜಿ ಎಲ್ಲ ಸ್ಟಾಪ್ ಎಲ್ಲ ಬಂದಾರ ಮಾಡ್ತಾ ಇದ್ದಾರೆ ಜಲ್ದಿ ಆಗಲಿ ಅಂತ ನಾವು ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಇಲ್ಲ ಜನಗಳಿಗೆ ಜಿ ಬೇಗ ಸಪ್ಲೈ ಕೊಡಬೇಕು ನಮ್ಮ ಡ್ಯೂಟಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ವಿಸಿಟ್ ಮಾಡಿದೆ ಓಕೆ ಮಾನ್ಯ ಅಂತ ನೋಡಲ್ಲ ಎಡಬಲಿ ಈಗ ನಿನ್ನೆ ಮಧ್ಯಾಹ್ನ 3:00 ಮಳೆ ಮತ್ತು ಗಾಳಿ ಬಿರುಗಾಳಿ ಬೀಳಿಸಿದ್ದರಿಂದ ನಮ್ಮ 33 ಲೈನ್ ಒಂದು ಪೂರ್ತಿ ಬಿದ್ದಂಗ ಐತಿ ಅದರ ಪೂರ್ತಿ ಡಾಂಕ ಐತಿ ಆಮೇಲೆ ಒಂದು ಎರಡು ಪೋಲ್ ಇಲ್ಲಿ ಡಾಂಕ ಇದು ಆಮೇಲೆ LT ಲೈನ್ ಬಿದ್ದವು ಆಮೇಲೆ ಗಿಡಗಳು ಬಿದ್ದವು ಅದರ ಸಲುವಾಗಿ ನಾವು ನಿನ್ನಿಂದ ಕಾರ್ಯಾಚರಣೆ ಮಾಡಕತ್ತೀವಿ ಈಗ ಇನ್ನೊಂದು ಎರಡು ತಕ್ಷಣ ನಾವು ಇಲ್ಲಿ ಚಾಲು ಮಾಡ್ತೀವಿ ಲೈನ್ ಏನು ರೈತರಿಗೆ ಇವರಿಗೆ ಏನು ಹೇಳ್ಬಿಡ್ತೀರಿ ಮಳೆಗಾಲ ಸ್ಟಾರ್ಟ್ ಆಗಿದೆ ರೈತರಿಗೆ ನಾವು ಸ್ವಲ್ಪ ಅವರು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾದೈತಿ ಆಮೇಲೆ ನಾವು ನಮಗೆ ಏನು ಅಲ್ಲಿ ಮಳೆಗಾಲಿ ಬಿದ್ದ ಗುರುತಾಗಲ್ಲ ವೈರ್ ಎಲ್ಲ ಹರಿದಿರ್ತಾವೆ ಮಾಡಿರ್ತಾವೆ ಸ್ವಲ್ಪ ಅವರೆಲ್ಲ ಕೋಆಪರೇಷನ್ ಕೊಟ್ಟ ನಮಗೆ ಸ್ವಲ್ಪ ಏನಾದರೂ ಫೋನ್ ಮಾಡಿ ಹೇಳಿ ಇಂಟಿಮೇಷನ್ ಕೊಟ್ಟರೆ ನಾವು ಇಮಿಡಿಯೇಟ್ಲಿ ಗಿಡಗಳು ಒಂದು ಸ್ವಲ್ಪ ಅವರು ಕಡ್ಕೋಬೇಕಾಯ್ತು ನಾವು ಏನು ಗಿಡಗಳು ಬಿದ್ದವಲ್ಲ ನಿನ್ನೆ ಅವನ್ನೆಲ್ಲ ತೆಗೆಸೋ ಪ್ರಯತ್ನ ಮಾಡಿದ್ವಿ ಮಾಡಾಗುತ್ತೆ ನಮ್ಮಲ್ಲಿ ಈಗ ನಾಗರಮಲ್ಲಿ ಸೆಕ್ಷನ್ದವ್ರು ಸಿಬ್ಬಂದಿ ಬಂದವರು ನಮ್ಮ ಕರುಶಿ ಸೆಕ್ಷನ್ದವರೆಲ್ಲ ಬಂದವರು ತಡೆದಿರಿ ಲೈನ್ದವರು ಬಂದವ್ರಿ ಎಲ್ಲ ಮಾಡಾಕತ್ತೀವ್ರಿ ಆರ್ ಬಿ ಕುಂಬಾರ್ ಸೆಕ್ಷನ್ ಸರ್ ಏನು ಮಾಡ್ತಾ ಇದ್ದಾರೆ ಸರ್ ಇವಾಗ ಕಂಬ ನಿಲ್ಲಿಸೋದ ಪ್ರಯತ್ನ ಮಾಡತ್ತೀವಿ ರೀ ಎಷ್ಟು ಕಂಬ ಎರಡರಿಂದ ಮೂರು ಕಂಬ ಹೊಳ್ಳೆಯವ್ರಿ ಅವನು ನಿಲ್ಲಿಸೋ ಪ್ರಯತ್ನ ಮಾಡತ್ತೀವಿ ರೀ ಯಾವಾಗ ಹೆಚ್ಚು ಕಡಿಮೆ ಇನ್ನೊಂದು ತಾಸು ಹಾಕೈತಿ ಸರ್ ಅವು ಬಿದ್ದಿದ್ರಿಂದ ರೀ ಇನ್ನೊಂದು ಇದಾಗಿ ಹೊಳ್ಳೆಯವರು ಹಾಂ ರೀ ಮೇನ್ ಸ್ಟೇಷನಿಗೆ ಬರೋ 33 ಕಿವಿಗೆ ಬರೋ ಮೇನ್ ಲೈನ್ ಹೊಳ್ಳಿರೋದ್ರಿಂದ ಕರೋಶಿ ಸುತ್ತಮುತ್ತ ಇರೋ ಎಲ್ಲ ಸ್ಟೇಷನ್ ಯಾವ ಎಷ್ಟು ಹಳ್ಳಿಗೆ ಲೈನ್ ಹೋಗಿದ್ರಲ್ಲ ಎಲ್ಲ ಸ್ವಲ್ಪ ಅಸ್ತವ್ಯಸ್ತ ಆಗೈತೆ ರೀ ಹಿಂಗೆ ಮಾಡಿ ಸರಿ ಮಾಡ್ತೀವಿ ಅದನ್ನ ಸರಿಪಡಿಸೋ ವ್ಯವಸ್ಥೆನೇ ಮಾಡತ್ತೀವಿ ರೀ ಹಾ ಹಾ